ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮರಳಿ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಪನೀರ್ ಫ್ರೈ ಮಾಡುವುದು ಹೇಗೆಂದು ತೋರಿಸಲಿದ್ದೇನೆ. ಬೇಕಾಗಿರುವ ಪದಾರ್ಥಗಳು ಮೊಸರು, ಪನೀರ್, ಕೆಂಪು ಮೆಣಸಿನ ಪುಡಿ, ಉಪ್ಪು, ಒರಿಗ್ಯಾನೋ ಅಂದರೆ ಓಂ ಕಾಳು ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್. ನಾವು ಪನೀರ್ ಅನ್ನು ಸ್ಲೈಸ್ ಮಾಡಿದ ರೀತಿಯಲ್ಲಿ ನೀವು ಸಹ ಅದೇ ಹಂತಗಳನ್ನು ಅನುಸರಿಸಬೇಕು. ಒಂದು ಅಗಲವಾದ ಪಾತ್ರೆಯಲ್ಲಿ ಮೊಸರನ್ನು ಹಾಕಿಕೊಳ್ಳಿ. ನಂತರ ಅರಿಶಿನ, ಅಚ್ಚ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒರಿಗ್ಯಾನೋ, ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ ಚೆನ್ನಾಗಿ ಕೂಡಿಸಿ ಮಸಾಲೆ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳಿ. ನಂತರ ಕತ್ತರಿಸಿದ ಪನ್ನೀರು ತುಂಡುಗಳನ್ನು ಹಾಕಿ ಕೂಡಿಸಿ. ಒಂದು ಗಂಟೆಯ ಕಾಲ ನೆನೆಯಲು ಬಿಡಿ. ಮಸಾಲೆಯಲ್ಲಿ ನೆನೆದ ಪನ್ನೀರ್ ತುಂಡುಗಳನ್ನು ಚೆನ್ನಾಗಿ ಕಾದ ರಿಫೈನ್ಡ್ ಆಯಿಲ್ನಲ್ಲಿ ಮೀಡಿಯಂ ಉರಿ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬಣ್ಣ ಆಗುವವರೆಗೆ ಕರೆಯಿರಿ. ಈಗ ಪನ್ನೀರ್ ಫ್ರೈ ಸವಿಯಲು ಸಿದ್ಧ. ಇದನ್ನು ತಮ್ಮ ಇಷ್ಟದ ಪ್ರಕಾರ ಟೊಮೆಟೊ ಸಾಸ್ನಲ್ಲೋ ಪುದೀನ ಚಟ್ನಿಯಲ್ಲೋ ನೆಂಚಿಕೊಂಡು ತಿನ್ನಬಹುದು. ನೀವು ಈ ವಿಡಿಯೋವನ್ನು ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ಹಾಗೂ ನಿಮ್ಮ ಸಲಹೆಯನ್ನು ನೀಡಲು ಮರೆಯದಿರಿ.